ಏನೋ ಸಂದೀಪ ಏಯ್ ಅಣ್ಣ ಏನೋ ನೋಡ್ತಾ ಇದೀಯಾ ಕೋಟೆನ ಏನೋ ಒಂದು ಸ್ವಲ್ಪ ಇದೇ ತರ ಕಟ್ಟಿಸೋಣ ಅಂತ ಐಡಿಯಾ ಇತ್ತು ಅದಕ್ಕೆ ನೋಡ್ತಾ ಇದ್ದೆ ಅಣ್ಣ ಸ್ವಲ್ಪ ಇದೇ ಈ ಲೆವೆಲ್ ಗಾರು ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಹೆಂಗ್ ಕಟ್ಟಿಸೋದು ಏನ್ ಮಾಡೋದು ಏ ಹೆಂಗೋ ಇಟ್ಟಿದ್ದಾರೆ ಬಂಡೆ ಮೇಲೆ ಬಂಡೆ ಶಕ್ತಿಶಾಲಿಗಳಿರ್ತಾವಲ್ಲ ಬೆಳಗ್ಗೆ ಕಟ್ಟಿ ಸಂಜೆಗೆ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಇದಕ್ಕೆ ಆಯಸ್ಸು ನಮ್ಮ 10 ತಲೆಮಾರಷ್ಟು ಆಗಿದೆ ಅಂತ ಅನ್ಸುತ್ತೆ ಹೌದಪ್ಪಿ ಈ ಕೋಟೆನ ಯಾವ ಮೆಕಾನಿಸಮ್ ಅಲ್ಲಿ ಕೂಡಿಸಿದಾರ ಅದೆಲ್ಲ ಗೊತ್ತಿದ್ದೀರಿ ನಾನು ಯಾಕಣ ಇಲ್ಲಿ ನಾನು ಕಟ್ಟಬೇಕು ಅಂತ ಯೋಚನೆ ಅಲ್ಲೋ ಏನು ಓದಿರೋದು ನೀನು ನಾ ಇಂಜಿನಿಯರಿಂಗ್ ಓದಿದ್ದೀನಿ ಆದರೆ ಓದಿದ ತಕ್ಷಣ ಎಲ್ಲ ಮಾಡೋದಾಗಿದ್ರೆ ಅಲ್ಲೋ ಏನು ಇಂಜಿನಿಯರ್ಗಳ ಗತಿ ಏನೋ ಇಂಜಿನಿಯರ್ ಆ ಕಾಲದಲ್ಲಿ ಇಂಜಿನಿಯರಿಂಗ್ ಇತ್ತ ಕರುಣಾನಿಧಿ ಹೇಳಿದ್ರು ರಾಮ ಇಂಜಿನಿಯರಿಂಗ್ ಕಾಲೇಜ್ ಓದಿದ್ನ ಅಂತ ಈ ಕೋಟೆ ಕಟ್ಟದವ್ರು ಇಂಜಿನಿಯರಿಂಗ್ ಓದಿದ್ರನ ಅದಕ್ಕೆ ನಾನು ನೋಡ್ತಾ ಇದೀವಿ ಈ ತರ ಅಲ್ಲೋ ನೀವು ಇಂಜಿನಿಯರಿಂಗ್ 4 ವರ್ಷ ರೂಮಲ್ಲಿ ಕುತ್ಕೊಂಡು ನೀನು 4 ವರ್ಷ ಮಾಡಿದೆ ಇಂಜಿನಿಯರಿಂಗ್ 7 ವರ್ಷ ಮಾಡಿದ್ಯೋ 4 ವರ್ಷದಲ್ಲೇ ಮಾಡಿದೆ ಬಟ್ 64 ಸಬ್ಜೆಕ್ಟ್ ಓದಿಸ್ಬಿಟ್ರಲ್ಲ ಅಣ್ಣ ಯಾವುದು ಮಾಡಲಿಲ್ಲ ಕೈಯಾರೆ ಮುಟ್ಟಿ ನೋಡಲಿಲ್ಲ ಹೌದು ಬರೀ ಓದಿದ್ದೆ ಆಯ್ತು ಅಲ್ಲೇನ ಹಂಗಾಗಿ ಇನ್ನು ಯೋಚನೆ ಮಾಡೋದ್ರಲ್ಲೇ ಇದೀವಿ ಏನು ಹಿಂಗ್ ಕಟ್ಟೋದು ಏನ್ ಮಾಡೋದು ಅಂತ ಓಕೆ ಇದನ್ನ ಇಂಜಿನಿಯರಿಂಗ್ ಅಲ್ಲಿ ಕಾಲಮ್ ಅಂಡ್ ಸ್ಟ್ರಟ್ಸ್ ಅಂದ್ರೆ ಏನು ಎಲ್ಲೋ ಕೇಳಿ ಜ್ಞಾಪಕ ಇದೆ ಅಯ್ಯೋ ಅಲ್ಲೋ ನೀನು ಯಾವ ಇಂಜಿನಿಯರಿಂಗ್ ಅಪ್ಪ ಓದಿದ್ದು ಎಲೆಕ್ಟ್ರಾನಿಕ್ಸ್ ಅಣ್ಣ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡಯೋಡ್ ಟ್ರಯೋಡ್ ಅಂದ್ರೇನು ಡಯೋಡ್ ಟ್ರಯೋಡ್ ಅದೆಲ್ಲ ಬರೀ ಕಲರ್ ಕಾಂಬಿನೇಷನ್ ಜ್ಞಾಪಕ ಇದೆ ಅಣ್ಣ ಯಾವ್ದೋ ಶತಮಾನದಲ್ಲಿ ಓದಿದಂತ ಜ್ಞಾಪಕ ಅಲ್ಲೋ ಬಂಗಾರು ನೀನು ಮಾಡ್ತಾ ಇರೋ ಕೆಲಸ ಏನೋ ರೈತ ರೈತ ಅಣ್ಣ ಮತ್ತೆ ರೈತ ಆಗೋಕೆ ನೀನ್ ಯಾಕೆ ಇಂಜಿನಿಯರಿಂಗ್ 4 ವರ್ಷ ನೀನು ಒಲೆ ಒರೆಸ್ದೆ ಸ್ವಂತ ಆಸೆಗೆಲ್ಲ ಎಲ್ಲರೂ ಓದಲ್ಲ ಅಣ್ಣ ಸ್ವಲ್ಪ ಜನ ಮಾತ್ರ ಸ್ವಂತ ಆಸೆಗೆ ಓದೋದು ಸ್ವಂತ ಇಂಟ್ರೆಸ್ಟ್ ಮೇಲೆ ಓಕೆ ಇನ್ನೆಲ್ಲರೂ ಅಕ್ಕಪಕ್ಕದವ್ರು ಏನು ಹೋಗ್ತಾರೆ ಇನ್ನು 4 ವರ್ಷ ನಿನಗೆ ಮೊದಲೇ ಸಿಕ್ಕಿದ್ರೆ ರೈತನಾಗಿ ತುಂಬಾ ಬೆಳೆ ಬೆಳೀತಿದ್ದೆ ಅಲ್ಲ ಇವಾಗ ಹೊಗೆ ಹಾಕೊಂಡಿದ್ಯ ಅಲ್ಲ ನಿಂದು ಒಂದು ಬದುಕೇನೋ ಒಂದು ಮೆಕ್ಯಾನಿಸಮ್ ಗೊತ್ತಿಲ್ಲ ಒಂದು ಮ್ಯಾಸನ್ರಿ ಅಂದ್ರೆ ಏನಪ್ಪ ಇಂಜಿನಿಯರು ಮ್ಯಾಸನ್ರಿ ಅಂದ್ರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸ್ತಾರಲ್ಲ ಕಲ್ ಮೇಲೆ ಕಲ್ ಜೋಡಿಸಿದ್ರೆ ಸ್ಟೋನ್ ಮ್ಯಾಸನ್ರಿ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ್ರೆ ಬ್ರಿಕ್ ಮ್ಯಾಸನ್ರಿ ಅಲ್ವಾ ನೀನು ಈ ಮ್ಯಾಸನ್ರಿ ಗೊತ್ತಿಲ್ಲ ಫೌಂಡ್ರಿ ಗೊತ್ತಿಲ್ಲ ಕಾರ್ಪೆಂಟ್ರಿ ಗೊತ್ತಿಲ್ಲ ಯಾವ ಸೀಮೆ ಇಂಜಿನಿಯರಿಂಗ್ ನೀನ್ ಮಾಡಿದ್ದು ನಿಂತರ ಇನ್ನು ಎಷ್ಟಿದಾರ ಇಂಜಿನಿಯರ್ಗಳು ಸುಮ್ನೆ ಒಂದ್ ಸೈನ್ ಹಾಕೋದು ಏನೇನ್ ಮಾಡಿರ್ತೀವಿ ಅದಕ್ಕೆಲ್ಲ ಸೈನ್ ಹಾಕೋದು ಒಂದ್ ಸ್ವಲ್ಪ ಡೆವಲಪ್ ಮಾಡ್ಬಿಟ್ಟು ಕೊಡೋದು ಕೆಲಸ ಮಾಡೋದ್ರೆ ಯಾರೋ ಬೇರೆಯವ್ರು ಇರ್ತಾರೆ ಓಕೆ ಓಕೆ ಲ್ಯಾಬ್ಗಳೆಲ್ಲ ಪಾಸ್ ಆಗಿದ್ದಂಗೆ ಜೋಬಲ್ಲಿಟ್ಟು ಲ್ಯಾಬ್ಗಳೆಲ್ಲ ಪಾಸ್ ಆಗಿದ್ದು ಅಣ್ಣ ಏನ್ ಅವರೇ ಪಾಸ್ ಮಾಡೋರು ಲ್ಯಾಬ್ ಅಲ್ಲ ಹೌದಾ ಲ್ಯಾಬ್ ಅಂತೂ ಪಾಸ್ ಮಾಡೋರು ಬಟ್ ಅಲ್ವೋ ನೀನು ಇಂಜಿನಿಯರಿಂಗ್ ಓದಿ ಯಾರಾದರೂ ಹಿಂಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋಕ್ಕಾಗಲ್ಲ ಒಂದು ಎಷ್ಟು ಸಬ್ಜೆಕ್ಟ್ಸ್ ಹೋಗಿದೆ ಗೊತ್ತಿಲ್ಲ ಈ ನಡುವೆ ಇಂಜಿನಿಯರಿಂಗ್ ಓದಿ ಓಲಿ ಇಂಜಿನಿಯರಿಂಗ್ ಅಂದ್ರೆ ನಿಮ್ಗೆ ಯಾರಾದರೂ ಹೆಣ್ಣು ಕೊಡ್ತಾ ಇದಾರೆ ಡಿಗ್ರಿ ನೋಡ್ಕೊಂಡೇ ಒಂದು ಸ್ವಲ್ಪ ಹೆಣ್ಣು ಕೊಡೋದಕ್ಕೆ ಒಪ್ಕೋತಾ ಇದಾರೆ ಅದಿಲ್ಲ ಅಂದ್ರೆ ಇನ್ನೂ ಕಷ್ಟ ಆಗೋದು ಹಲೋ ಒಂದು ಕೆಲಸ ಮಾಡು ಇಂಥ ಬದುಕು ಏನಕ್ಕೆ ಬದುಕಬೇಕು ಕೋಟೆ ರೆಡಿ ಇದೆ ಮೇಲೆ ಹತ್ಬೋದಲ್ಲೇನೋ ಅದನ್ನೇ ಹತ್ತಲಿಕ್ಕೆ ಮೆಟ್ಲಿದ್ದೀವಿ ಅದನ್ನ ಯೋಚನೆ ಮಾಡ್ತಾ ಇದ್ದೆ ಎಲ್ಲಿಂದ ಹತ್ತಿ ಬೀಳೋದು ಅಂತ ಆದ್ರೆ ಇವ್ರು ಒಂದೇ ಫ್ಲೋರ್ ಕಟ್ಟಿದ್ದಾರೆ ಬರೀ 30 ಅಡಿಯಿಂದ ಬಿದ್ದರೆ ಕೈ ಕಾಲು ಮುರಿದೋಗ್ಬಿಡುತ್ತೆ ಇನ್ನೂ ಕಷ್ಟ ಆಗುತ್ತೆ ಜೀವನ ಓಕೆ GPS ಅಂದ್ರೆ ಏನು ಹೇಳು ಇಂಜಿನಿಯರ್ ಅಣ್ಣ ಹೊಸ ಹೊಸದ್ ಕೇಳ್ಬೇಡಿ ಅಲ್ವೋ ಏನೋ GPS ಅಂತಾರೆ ಅದು ಏನೇನೋ ಅಲ್ಲಾಡಿಸ್ತಾರೆ ಹಿಂಗೆ ಈ ಕಡೆ ಆ ಕಡೆ ಬಾ ಅಂತಾರೆ ಯಾಕೋ ನಿಂದು ಲೊಕೇಶನ್ ಹಾಕೋ ಅಂತಾರೆ ಏನದ ಅರ್ಥ ಗ್ಲೋಬಲ್ ಪೊಸಿಷನ್ ಸ್ಯಾಟಲೈಟ್ ಅಂತ ಹೌದಾ ಹೌದೇನೋ GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ಸ್ ಅಂತ ಓಕೆ ನೀನು UPS ಅಂದ್ರೆ ಏನು ಹೇಳಿ ಮತ್ತೆ ನೋಡೋಣ ಅಲ್ವಾ ಇಂಥ ಬದುಕೇನಕ್ಕ ನಿನ್ಗೆ ಯಾಕಾದ್ರೂ ಬದುಕಿರ್ತಿರೋ ಭೂಮಿಗೆ ಬರ ನೀವು ಎಲ್ಲ ಇವಾಗ ಏನಂತ ಹೇಳಿದ್ರೆ ಈಗ ಹತ್ತಲಿಕ್ಕೂ ಇವಾಗ ಹತ್ತಿ ಇಲ್ಲಿ ಬಿದ್ರೆ ಇನ್ನ ಮೇಲೆ ಮುಂದೆ ಬರೋರ್ಗೆ ಇಲ್ಲಿ ಎಲ್ಲೂ ಕೋಟೆ ಒಳಗೆ ಓಡಾಡಕ್ ಬಿಡಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ತಕ್ಕ ಬಂದು ಬೀಳೋದು ಬೇಡ ಅಂದ್ಬಿಟ್ಟು ವಾಪಸ್ ಹೋಗೋಣ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ನಿನ್ನ ಮುಂದೆ ಆಗುವ ಇಂಜಿನಿಯರ್ಗಳಿಗೆ ನಿನ್ನ ಒಂದು 4 ಬೋಧನೆಯ ಮಾತುಗಳು ಹೇಳು ನಾವೇನೇ ಹೇಳಿದ್ರು ಹಳ್ಳಕ್ಕೆ ಬಿಡೋ ಬೀಳ್ತಾನೆ ಇರ್ತಾರೆ ಸೊ ಎಲ್ಲ ಎಂಜಾಯ್ ಮಾಡಲಿ ನಮ್ಮ ಜೊತೆ ಬರಲಿ ಅಂತ ಕಿತ್ತಡಿಗಳಾಗಿ ಎಜುಕೇಶನ್ ಸಿಸ್ಟಮ್ ಇಂದ ಕಿತ್ತೋಗಿ ಅಂತ ಅಲ್ಲ
ಯಾಕಂದ್ರೆ ತುಂಬಾ ಅಚೀವ್ ಮಾಡಬಹುದಾಯ್ತಲ್ಲ ನೀನು, ನಿಜ ಹೇಳ ನೀನು. ಯಾಕಂದ್ರೆ ರೈತನಾಗಿ ನೀನು ತುಂಬಾ ಸಕ್ಸಸ್ಫುಲ್ ಇದೆಯಾ? ಒಬ್ಬ ಇಂಜಿನಿಯರು ವರ್ಷಕ್ಕೆ ಸಂಪಾದನೆ ಮಾಡೋದು, ನೀನು ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದೀಯಾ? ಒಬ್ಬ ನೋಡು, ಗೋಲ್ಡ್ ಚೈನ್ ಕತ್ತಲ್ ಹಾಕೊಂಡಿದ್ಯಾ ಎಲ್ಲಿಂದ? ನಾಳೆ ಬೆಳಗ್ಗೆ ಸುತ್ತಮುತ್ತ ಜನ ಬಂದ್ರೆ ಕಷ್ಟ ಆಗ್ಬಿಡುತ್ತೆ ಕೇಳ್ಕೊಂಡು. ಯಾಕೋ ಈ ತರ ನೀವ್ ಹೇಳಿದಾಗ? ಅಲ್ಲ, ನೀನು ಇಂಜಿನಿಯರಿಂಗ್ ಆಗಿದ್ದಕ್ಕೆ ರೈತನಾಗಿ ಆದ್ರೂ ಏನಾದ್ರು ಬೆನಿಫಿಟ್ ಆಗಿದೆಯಾ ಬಂಗಾರ? ಏನು ಗಿಡ ನೆಡ್ಬೇಕಾಗೋದಕ್ಕೆ ಟ್ರಯಾಂಗಲ್ ಗು ಸ್ಕ್ವೇರ್ ಗೆ ಏನ್ ಸಂಬಂಧ? ಡಯಾಗನಲ್ ಆಗಿ ಎಷ್ಟು ಅಳತೆ ಸೇಮ್ ಅಳತೆ ಬರೋದು ಹೇಗೆ ಅಲ್ವಾ? ಅದು ಟೆಂತ್ ಗೆ ಗೊತ್ತಾಗತ್ತಲ್ಲ. ಟೆಂತ್ ಗೆ ಅದೇ ಓದಿದಕ್ಕೆ ಅದೊಂದೇ ಗೊತ್ತಾಗಿದೆ. ಬಟ್ ರೈತನಾಗಿ ನೀನು ಹೆಚ್ಚು ಸಕ್ಸಸ್ ಆಗಿದೆಯಾ? ಹಾಗಾಗಿ ಇಂಜಿನಿಯರಿಂಗ್ ಓದಿದ್ದೇನು ಉಪಯೋಗ ಆಗ್ಲಿಲ್ಲ ನಿನ್ ಪ್ರಕಾರ? ರೈತನ ಆಗೋರು ಬಿಗಿನಿಂಗ್ ಇಂದಾನೆ ರೈತ ಆಗ್ಬಿಟ್ರೆ ಒಳ್ಳೇದಲ್ಲ? ಇಷ್ಟಪಟ್ಟು ಮಾಡೋದು ಅದರಲ್ಲೂ ಒಳ್ಳೇದಿದೆ. ಪಕ್ಕದವ್ರನ್ನ ನೋಡಿ ಅವ್ರು ಆಗಿದ್ದಾರೆ ಅಂತ ನಾವು ಹಾಕ್ತೀವಿ. ಆದ್ರೂ ನೀನು ಇಂಜಿನಿಯರ್ ಆದ್ಮೇಲೆ ಒಬ್ರಿಗೆ ಅಧೀನ ಆಗಿ ಅವ್ರ ಹತ್ರ ದುಡಿಯೋ ಬದಲು ನೀನ್ ಸ್ವಂತ ರೈತನಾಗಿ ನಿನ್ನ ಒಂದು ಕಾಲ ಮೇಲೆ ಇವತ್ತು ನಿಂತ್ಕೊಂಡಿದ್ಯಾ ನೋಡು? ಒಂದು ಕಾಲ ಮೇಲೆ ಅಲ್ಲ ಗೆಳೆಯರೆ, ಇಷ್ಟತ್ತು ಮಾಡಿದ್ದು ತಮಾಷೆಗಾಗಿ. ಆಕ್ಚುಲಿ ನಮ್ಮ ಸಂದೀಪ ತುಂಬ ಒಳ್ಳೆ ಇಂಜಿನಿಯರ್, ಅವನು ಹೈಲಿ ಎಜುಕೇಟೆಡ್, ನಾಲೆಡ್ಜಬಲ್. ಆದರೆ ಅವನು ನಿಜ ಹೇಳಬೇಕು ಅಂದರೆ ಈ ಒಂದು ಸಂವಾದದಲ್ಲಿ ನಡೆದದ್ದು, ಅವನು ನಿಜವಾಗ್ಲೂ ಇವಾಗ ರೈತನಾಗಿದ್ದಾನೆ. ಅವನು ಗೋಲ್ಡ್ ಚೈನ್ ಹಾಕಿರೋದು ನಿಜ, ಅವನು ಸಂಪಾದನೆ ಮಾಡೋದು ನಿಜ. ಒಬ್ಬ ಇಂಜಿನಿಯರು ಒಂದು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತಾನೆ, ಇವನು ಒಂದು ತಿಂಗಳಿಗೆ ಅಷ್ಟು ಸಂಪಾದನೆ ಮಾಡ್ತಾನೆ. ಇವನ ತಲೆಯಲ್ಲಿ ಐಡಿಯಾಸ್ ಇದೆ, ತುಂಬ ಜನಕ್ಕೆ ಐಡಿಯಾಸ್ ಕೊಡ್ತಾನೆ. ನಿನ್ನ ಐಡಿಯಾಸ್ಗೋಸ್ಕರ ನಿನ್ನ ನಂಬರ್ ಏನಾದರೂ ಕೊಡೋಕ್ಕಾತ? ಯಾಕೋ ಚರಣ ಸೇವಕರು ನಂಬರ್ ಕೊಡ್ತೇನೆ. ಆಯಿತು ಗೆಳೆಯರೆ, ಇಂಥ ಎಲ್ಲ ಟ್ಯಾಲೆಂಟ್ಸ್ ನಮ್ಮಲ್ಲಿದ್ದಾರೆ. ಈ ವಿಡಿಯೋ ಮುಖಾಂತರ ನಾವು ಕೊಡೋ ಮೆಸೇಜ್ ಇಷ್ಟೇ, ಪೇರೆಂಟ್ಸ್ ಎಲ್ಲರಿಗೂ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಿ, ಮೆಡಿಕಲ್ ಮಾಡಿ, ಹಿಂಗೆ ಬಲವಂತ ಮಾಡಿಬಿಡಿ. ನೀವು ಏನು ಬಲವಂತ ಮಾಡಿದ್ರೆ ಅವ್ರು ನಿಮ್ಮ ಪ್ರೀತಿಗೋಸ್ಕರ ಮಾಡೇ ಮಾಡ್ತಾರೆ. ಆದರೆ ಒಂದು ಐ ಎ ಎಸ್ ಮಾಡಬೇಕು ಅಂದರೆ ಬಿ ಎಸ್ ಸಿ ಸಾಕು, ಬಿ ಕಾಮ್ ಸಾಕು, 3 ವರ್ಷದಲ್ಲಿ ಮುಗಿಯುತ್ತೆ. ಮೆಡಿಕಲ್ 5 ವರ್ಷ, ಇಂಜಿನಿಯರಿಂಗ್ 4 ವರ್ಷ, 4.5 ವರ್ಷ, ಕೆ ಟಿಗಳಿಂದ ಒಂದು 6-7 ವರ್ಷ ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ. ದಯವಿಟ್ಟು ಮಕ್ಕಳು ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ಮಾಡಿಸಿ, ರೈತ ಆಗ್ತೀನಿ ಅಂದರೆ ರೈತ ಆಗಲಿ, ಅವರು ತಲೆ ಕೆಡಿಸ್ಕೊಬಿಡಿ. ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ. ಆ ಉದ್ದೇಶದಿಂದ ಸಂದೀಪ ಮತ್ತು ಅಹುರ್ ಹತ್ರ ಇಬ್ಬರು ಸೇರ್ಕೊಂಡು ಮಾಡಿರೋ ವಿಡಿಯೋ ಇದು. ಇದರಲ್ಲಿ ಏನಾದರೂ ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ, ತಪ್ಪಿದ್ರೆ ಕ್ಷಮಿಸಿ. ನಮ್ಮ ಭಾರತೀಯ ಹುಡುಗರು ಏನು ಮಾಡಿದ್ರೂ ಮಾಡೋಕ್ಕೆ ತಯಾರಿರ್ತಾರೆ. ಅದೇ ಭಾರತೀಯ ಹುಡುಗರು ಅವ್ರಿಗಿಷ್ಟ ಬಂದಿದ್ದು ಮಾಡಿದ್ರೆ ಇನ್ನಷ್ಟು ಉದ್ಧಾರ ಆಗುತ್ತೆ ನಮ್ಮ ದೇಶ ಅನ್ನೋ ಒಂದೇ ಒಂದು ಕಾಮಿಡಿಯಲ್ಲಿ ಮಾಡಿದ ವಿಡಿಯೋ ಇದು. ಧನ್ಯವಾದ ಅಹೋರಾತ್ರ. ನೀನು ಹೇಳು ಧನ್ಯವಾದ ಸಂದೀಪ.